ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೀನರಾಶಿಯವರ ಗ್ರಹಣ ಫಲಗಳನ್ನು ತಿಳಿಸಿಕೊಡ್ತಾ ಹೋಗ್ತೇನೆ. ಇದೇ ಬರತಕ್ಕಂತಹ ಅಕ್ಟೋಬರ್ 28ಕ್ಕೆ ಒಂದು ಖಂಡಗ್ರಹ ಚಂದ್ರಗ್ರಹಣ ಅನ್ನತಕ್ಕಂಥದ್ದು ನಿಮ್ಮ ರಾಶಿಯಿಂದ ದ್ವಿತೀಯ ರಾಶಿಯಲ್ಲಿ ಅರ್ಥಾತ್ ಮೇಷರಾಶಿಯಲ್ಲಿ ಆಗ್ತಾ ಇದೆ. ಈ ಚಂದ್ರಗ್ರಹಣದಿಂದಾಗಿ ನಿಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಸಮಸ್ಯೆಗಳಿಲ್ಲ ರಾಶಿ ಪ್ರಕಾರವಾಗಿ ನೋಡ್ತಾ ಹೋದರೆ. ಆದರೆ ನಿಮ್ಮ ರಾಶಿ ಅಧಿಪತಿ ಅನ್ನತಕ್ಕಂಥವನು ಸಹ ಈ ಮೇಷರಾಶಿಯಲ್ಲೇ ಇದ್ದಾನೆ. ಅವನು ಕೂಡ ರಾಹುಗ್ರಸ್ತನಾಗಿದ್ದಾನೆ. ಚಂದ್ರಗ್ರಹಣವು ಕೂಡ ರಾಹುಗ್ರಸ್ತವಾಗಿ ಆಗ್ತಾ ಇದೆ. ಸೊ ಇದೆಲ್ಲ ಕಾರಣಗಳಿಂದಾಗಿ ನಿಮಗೆ ಒಂದು ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಅದು ಏನು ಅಂತಂದರೆ, ನಿಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗಿನ ತೊಂದರೆ ಅನ್ನತಕ್ಕಂಥದ್ದಾಗಬಹುದು. ಅದರ ಜೊತೆಗೆ ರಾಹುವಿನ ಪರಿವರ್ತನೆಯೂ ಸಹ ಆಗ್ತಾ ಇದೆ. ಆ ರಾಹು ಅನ್ನತಕ್ಕಂಥ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ಯಾರ್ಯಾರಿಗೆ ರಾಹು ದಶೆ ಇದೆ ನೋಡಿ, ಅಂಥವರಿಗೆ ಸ್ವಲ್ಪ ಕಷ್ಟವನ್ನು ಹೇಳಬೇಕಾಗತ್ತೆ. ಹಾಗೆಯೇ ಯಾರು ರಾಹು ಬೃಹಸ್ಪತಿ ಸಂಧಿಯಲ್ಲಿದ್ದೀರಿ ಅಂಥವರು ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗತ್ತೆ. ಹಾಗೆ ಕುಜರಾಹು ಸಂಧಿಯಲ್ಲಿರತಕ್ಕಂಥವರು ಸಹ ಜಾಗ್ರತೆ ಮಾಡಬೇಕು. ತೀವ್ರ ಜಾಗ್ರತೆ ಅಂತೇನಿಲ್ಲ, ಆದರೆ ಜಾಸ್ತಿ ಆಗಿರತಕ್ಕಂತಹ ಜಾಗ್ರತೆ ಹೇಳತಕ್ಕಂಥದ್ದು ಈ ರಾಹು ಬೃಹಸ್ಪತಿ ಸಂಧಿಯಲ್ಲಿರತಕ್ಕಂಥವರಿಗೆ. ನಿಮಗೆ ಅಭಿವೃದ್ಧಿ ಅನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ ರಾಹುವಿನ ಪರಿವರ್ತನೆಯಿಂದ. ಆದರೆ ಆ ರಾಹು ಅನ್ನತಕ್ಕಂಥವ್ರು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ತಾನೆ, ಆತ ನಿಮ್ಮ ಲಗ್ನಕ್ಕೆ ಬರ್ತಾನೆ. ಲಗ್ನದ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳು ಬದಲಾವಣೆ ಹೊಂದುತ್ತಾ ಇದೆ. ಒಂದು ರೀತಿಯಲ್ಲಿ ಹೇಳೋದಾದರೆ ಅನುಕೂಲ, ಒಂದು ರೀತಿಯಲ್ಲಿ ಹೇಳೋದಾದರೆ ಅನಾನುಕೂಲ ಅಂತಲೇ ಹೇಳಬಹುದು. ಈ ಗ್ರಹಣ ಆದಕ್ಕಂಥದ್ದು ನಿಮಗೆ ತೀವ್ರವಾಗಿರತಕ್ಕಂತಹ ಕೆಟ್ಟ ಫಲವನ್ನೇನು ಕೊಡೋದಿಲ್ಲ. ನಿಮ್ಮ ರಾಶಿ ಅಧಿಪತಿ ನಿಂತಿರುವ ರಾಶಿಯಲ್ಲೇ ಗ್ರಹಣ ಆಗ್ತಾ ಇರೋದರಿಂದ ಸ್ವಲ್ಪ ಮಟ್ಟಿಗಿನ ಜಾಗ್ರತೆ ಅನ್ನತಕ್ಕಂಥದ್ದು ಬೇಕಾಗತ್ತೆ ಮೀನರಾಶಿಯವರಿಗೆ. ಹಾಗೆ ಯಾವ್ಯಾವ ದಶಾಭುಕ್ತಿಗಳು ಇರತಕ್ಕಂಥವರಿಗೆ ಏನೇನು ಅಂತ ಹೇಳಿದ್ದೇನೆ. ನೀವು ಈ ಒಂದು ಕೆಟ್ಟ ರೀತಿಯಾಗಿರತಕ್ಕಂತಹ ಫಲಗಳನ್ನು ದೂರ ಮಾಡಿಕೊಳ್ಬೇಕು ಅಂತಂದರೆ ಯಥಾಶಕ್ತಿ ದಾನಗಳನ್ನು ಮಾಡಿಕೊಳ್ಳಿ. ಈ ಗ್ರಹಣ ಕಾಲದಲ್ಲಿ ದಾನಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಬಹುಬೇಗನೆ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಗ್ರಹಣ ಅನ್ನತಕ್ಕಂಥದ್ದು ಮಧ್ಯರಾತ್ರಿ 1 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ನಿಮ್ಮಲ್ಲಿ ಇರತಕ್ಕಂತಹ ಪಂಚಾಂಗಗಳನ್ನು ನೀವು ನೋಡಿಕೊಳ್ಳಿ. ಅದರಲ್ಲಿ ಯಾವ ಸಮಯವನ್ನು ಕೊಟ್ಟಿದ್ದಾರೆ ಆ ಸಮಯವನ್ನು ಕನ್ಸಿಡರ್ ಮಾಡಿ ಗ್ರಹಣಾಚರಣೆಯನ್ನು ಮಾಡಿಕೊಳ್ಳಿ. ಉಪವಾಸ ಆಗಿರಬಹುದು ಅಥವಾ ಆ ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂತಹ ದಾನಾದಿಗಳಾಗಿರಬಹುದು, ಅದನ್ನೆಲ್ಲ ಆಚರಣೆ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಬರ್ತಾ ಹೋಗುತ್ತೆ ಮೀನರಾಶಿಯವರಿಗೆ. ಅದರ ಜೊತೆಗೆ ನಿಮಗೆ ಏನಾದರೂ ಬೇರೆ ರೀತಿಯಾಗಿರತಕ್ಕಂತಹ ತೊಂದರೆಗಳಿದ್ದರೆ, ಸಂತಾನ ಆಗಿಲ್ಲ ಅಥವಾ ಏನೋ ಹಣಕಾಸಿನ ಸಮಸ್ಯೆ ಇದೆ, ಶತ್ರುಗಳ ಸಮಸ್ಯೆ ಇದೆ, ಉದ್ಯೋಗ ಸಮಸ್ಯೆ ಇದೆ, ಈ ಥರದ ವಿಷಯಗಳಿಗೂ ಸಹ ನೀವು ಈ ಒಂದು ಗ್ರಹಣ ಸಮಯದಲ್ಲಿ ದಾನಾದಿಗಳನ್ನು ಮಾಡಿಕೊಂಡ್ರೆ ಒಳ್ಳೆ ರೀತಿಯಾಗಿರತಕ್ಕಂತಹ ಫಲಗಳು ನಿಮಗೆ ಬಹುಬೇಗನೆ ಸಿಗ್ತಾ ಹೋಗುತ್ತೆ. ನೀವು ಏನು ದಾನ ಮಾಡಬಹುದು ಅಂತ ಕೇಳಿದ್ರೆ, ಧಾನ್ಯಗಳನ್ನು ಮುಖ್ಯವಾಗಿ ದಾನಗಳನ್ನು ಮಾಡಿಕೊಳ್ಳಬಹುದು. ಹಾಗೆ ವಸ್ತ್ರಗಳನ್ನು ಕೂಡ ದಾನವನ್ನು ಮಾಡಬಹುದು. ಅತಿ ಹೆಚ್ಚು ಧಾನ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ. ಧಾನ್ಯವನ್ನು ದಾನ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಬರ್ತಾ ಹೋಗುತ್ತೆ. ಇದೊಂದು ನಿಮಗೆ ಸುವರ್ಣಾವಕಾಶ ಅಂತಲೇ ಹೇಳಬಹುದು. ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ದಶಾಭುಕ್ತಿಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಷಯಗಳನ್ನು ಕೂಡ ತಿಳಿಸಿಕೊಡ್ತಾ ಹೋಗುತ್ತೇನೆ. ಹಾಗೆ ಪ್ರತಿ ತಿಂಗಳದ ಮಾಸ ವಿಷಯಗಳನ್ನು ಕೂಡ ತಿಳಿಸಿಕೊಡ್ತಾ ಇದ್ದೇನೆ. ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಿ. ಇನ್ನು ಮೇಲೆ ನಾನು ಗ್ರಹಣ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದಷ್ಟು ವಿಶೇಷವಾಗಿರತಕ್ಕಂತಹ ವಿಷಯಗಳನ್ನು ತಿಳಿಸಿಕೊಡ್ತಾ ಹೋಗ್ತೇನೆ, ಅದನ್ನು ತಿಳ್ಕೊಳ್ಳಿ. ಈ ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣದ ಅಶುಭ ಫಲಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಅಥವಾ ಅಶುಭ ಫಲ ನಿವಾರಣೆಯಾಗೋದಕ್ಕೆ ನೀವು ಈ ಗ್ರಹಣ ಕಾಲದಲ್ಲಿ ಒಂದಷ್ಟು ಸ್ತುತಿಗಳನ್ನು ಕೇಳತಕ್ಕಂಥದ್ದು ಹಾಗೂ ಒಂದಷ್ಟು ದಾನಗಳನ್ನು ನೀಡತಕ್ಕಂಥದ್ದು ಉತ್ತಮ. ಇದರಿಂದ ನಿಮಗೆ ಬರತಕ್ಕಂತಹ ಅಶುಭ ಫಲವು ದೂರವಾಗಿ ಶುಭ ಫಲವು ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಈ ಗ್ರಹಣ ಆದಕ್ಕಂಥದ್ದು ವರ್ಷದಲ್ಲಿ ಒಂದು 2-3 ಬಾರಿ ಮಾತ್ರ ಬರುತ್ತೆ. ಕೆಲವೊಂದು ವರ್ಷದಲ್ಲಿ ಒಂದು ಗ್ರಹಣವೂ ಸಿಗೋದಿಲ್ಲ. ಸೊ ಹೀಗೆ ಅಪರೂಪವಾಗಿರತಕ್ಕಂತಹ ಈ ಗ್ರಹಣ ಕಾಲದಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಪುಣ್ಯ ಕಾರ್ಯಗಳನ್ನು ಪುಷ್ಟಿ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾ ಹೋದರೆ ಅದರಿಂದ ಬರತಕ್ಕಂತಹ ಫಲ ಅನ್ನತಕ್ಕಂಥದ್ದು ದ್ವಿಗುಣವಾಗಿ ತ್ರಿಗುಣವಾಗಿ ನಿಮಗೆ ಲಭಿಸ್ತಾ ಹೋಗುತ್ತೆ. ಇಂತಹ ಗ್ರಹಣ ಕಾಲದಲ್ಲಿ ಅಶುಭ ಫಲ ಇರತಕ್ಕಂತಹ ರಾಶಿಯವರು ಎಷ್ಟಾಗತ್ತೋ ಅಷ್ಟು ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ಚಂದ್ರಗ್ರಹಣ ಅನ್ನತಕ್ಕಂಥದ್ದು ರಾಹುಗ್ರಸ್ತವಾಗಿರೋದ್ರಿಂದ ತೀವ್ರವಾಗಿರತಕ್ಕಂತಹ ದೋಷವನ್ನು ಹೊಂದಿರತಕ್ಕಂತಹ ರಾಶಿಯವರು ಸರ್ಪ ಬಿಂಬವನ್ನು ದಾನ ಮಾಡತಕ್ಕಂಥದ್ದು, ಹಾಗೆ ಅಕ್ಕಿಯನ್ನು ದಾನ ಮಾಡತಕ್ಕಂಥದ್ದು, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದಾನಗಳಿರುತ್ತೆ. ಆ ತರಹದ ದಾನಗಳನ್ನು ಮಾಡಿಕೊಳ್ಳಿ. ಈ ಒಂದು ಸಮಯದಲ್ಲಿ ಅಶುಭ ಫಲ ಅನ್ನತಕ್ಕಂಥ ದೂರವಾಗುತ್ತೆ. ವಿಶೇಷವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದರಿಂದ ರಾಹುವಿನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ, ನಾಗನ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ಚಂದ್ರಗ್ರಹಣ ಅನ್ನತಕ್ಕಂಥದ್ದು 28:00 PM ಪ್ರಾರಂಭವಾಗಿ 2:23 PM ಮುಕ್ತಾಯಗೊಳ್ಳುತ್ತಾ ಇದೆ. ಬೇರೆ ಬೇರೆ ಪ್ರಾಂತ್ಯದಲ್ಲಿರತಕ್ಕಂಥವರಿಗೆ ಈ ಸಮಯಗಳು ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸವನ್ನು ಹೊಂದಬಹುದು. ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ಇರತಕ್ಕಂತಹ ಪಂಚಾಂಗವನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳತಕ್ಕದ್ದು. ನೋಡಿ, ಈ ಒಂದು ಖಂಡಗ್ರಹ ಚಂದ್ರಗ್ರಹಣವು 1:18 ಕಾಲ ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಕೈಲಾದಷ್ಟು ದೇವತಾ ಸ್ತುತಿಯನ್ನೋ ನಾಗಸ್ತುತಿಯನ್ನೋ ಮಾಡಿಕೊಳ್ಳಿ. ಅದರಿಂದ ಹೆಚ್ಚಿನದಾಗಿರತಕ್ಕಂತಹ ಅನುಕೂಲತೆಗಳಾಗತ್ತೆ, ಅಭಿವೃದ್ಧಿಗಳಾಗುತ್ತಾ ಹೋಗುತ್ತೆ.
ಯಾವುದೇ ತರಹದ ವಿಶೇಷವಾಗಿರತಕ್ಕಂತಹ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಕೇವಲ ಒಳ್ಳೆಯದಾಗಿರತಕ್ಕಂತಹ ಫಲಗಳನ್ನು ನೀಡುವಂಥ ಪ್ರಾರ್ಥನೆಯನ್ನಿಟ್ಟು ದೇವತಾಸ್ತುತಿಯನ್ನು ಮಾಡಿದರೆ ನಿಮಗೆ ಈ ಖಂಡಗ್ರಾಸ ಚಂದ್ರಗ್ರಹಣವು ಅತೀವವಾಗಿರತಕ್ಕಂತಹ ಒಳ್ಳೆಯ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಕೆಲವೊಂದಷ್ಟು ರಾಶಿಯವರಿಗೆ ಉನ್ನತವಾಗಿರತಕ್ಕಂತಹ ಶುಭ ಫಲಗಳಿರುತ್ತೆ, ಕೆಲವೊಂದಷ್ಟು ರಾಶಿಯವರಿಗೆ ಏನು ಮಾಡೋದಕ್ಕಾಗೋದಿಲ್ಲ, ಅಶುಭ ಫಲಗಳು ಸಹ ಇರುತ್ತೆ. ಯಾವುದೋ ಒಂದು ರಾಶಿಯಲ್ಲಿ ಆಗ್ತಾ ಇದೆ ಅಂತಂದರೆ ಕೆಲವೊಂದಷ್ಟು ರಾಶಿಯವರಿಗೆ ಅಶುಭ ಫಲ, ಕೆಲವೊಂದಷ್ಟು ರಾಶಿಯವರಿಗೆ ಶುಭ ಫಲಗಳೆಲ್ಲ ಇರುತ್ತೆ. ಶುಭ ಫಲಗಳಿರತಕ್ಕಂಥವರಿಗೆ ಉನ್ನತವಾಗಿರತಕ್ಕಂತಹ ವಿದ್ಯಾ ಬುದ್ಧಿ ಅರ್ಥ ಅಭಿವೃದ್ಧಿ ವ್ಯವಹಾರದಲ್ಲಿ ಅಭಿವೃದ್ಧಿ ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಆ ಗ್ರಹಣ ಕಾಲದಲ್ಲಿ ನಿದ್ದೆ ಮಾಡಿಕೊಂಡು ಕುಳಿಯುವವರಿಗೆ ಯಾವುದೇ ತರಹವಾಗಿರತಕ್ಕಂತಹ ಶುಭ ಫಲವೂ ಬರೋದಿಲ್ಲ, ಅದಕ್ಕೆ ಬದಲಾಗಿ 2-3 ಪಟ್ಟಿನಷ್ಟು ಅಶುಭ ಫಲ ಅನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಆ ಒಂದು ಗ್ರಹಣದ ಸಮಯದಲ್ಲಿ ಎಚ್ಚರವಾಗಿದ್ದು ದೇವತಾ ಸ್ತುತಿಯನ್ನು ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಮಾಡಿಕೊಳ್ಳಿ, ಅದರಿಂದ ಶುಭ ಫಲವಂತೂ ಉಂಟಾಗಿಯೇ ಆಗತ್ತೆ. ಅಶುಭ ಫಲ ಇರತಕ್ಕಂತಹ ರಾಶಿಯವರು ಒಂದಷ್ಟು ದಾನಾದಿಗಳನ್ನು ಮಾಡಿಕೊಳ್ಳಿ, ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ದಾನಾದಿಗಳನ್ನು ಮಾಡಿಕೊಳ್ಳಿ, ಇಂತಿಷ್ಟೇ ಮಾಡಬೇಕು ಅಂತಿಲ್ಲ. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ದೇವತಾ ಸ್ತುತಿಗಳನ್ನು ಮಾಡಿಕೊಳ್ಳಿ, ಶಕ್ತಿ ಇರತಕ್ಕಂಥವರು ಜಪ ಹೋಮಾದಿಗಳನ್ನು ಮಾಡಿಕೊಳ್ಳಿ, ಮಾಡಲಿಕ್ಕೆ ಬರತಕ್ಕಂಥವರು ಮಾಡದೇ ಇರತಕ್ಕಂಥವರು ಸ್ತೋತ್ರವನ್ನು ಹೇಳಿ, ಹೇಳೋದಕ್ಕೂ ಬರೋದಿಲ್ಲ ಅಂತಾದರೆ ಸ್ತೋತ್ರವನ್ನು ಕೇಳಿ, ಅದರಿಂದ ಶುಭ ಫಲ ಅನ್ನತಕ್ಕಂಥದ್ದು ಉಂಟಾಗ್ತಾ ಹೋಗುತ್ತೆ. ಈ ಗ್ರಹಣ ಅನ್ನತಕ್ಕಂಥದ್ದು ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಹೆಚ್ಚಿನ ರೀತಿಯಾಗಿರತಕ್ಕಂತಹ ದೇವತಾ ಆರಾಧನೆಯನ್ನು ಮಾಡಬೇಕಾಗತ್ತೆ. ಈ ಖಂಡಗ್ರಹ ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವೊಂದಷ್ಟು ಆಚರಣೆಗಳನ್ನು ಹೇಳತಕ್ಕಂತಹ ವಿಡಿಯೋವನ್ನು ನಾನು ಇನ್ನು ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಆ ವಿಡಿಯೋವನ್ನು ತಾವು ನೋಡಿಕೊಳ್ಳಿ. ಬರ್ತಕ್ಕಂತಹ ಗ್ರಹಣದಲ್ಲಿ ಈ ನಿಯಮಗಳನ್ನು ಚಾಚು ತಪ್ಪದೆ ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಮಾಡಿ, ಅದರಿಂದ ಉನ್ನತವಾಗಿರತಕ್ಕಂತಹ ಫಲಗಳ ಉಂಟಾಗ್ತಾ ಹೋಗುತ್ತೆ. ಈ ರಾಹು ಪರಿವರ್ತನೆಯೂ ಸಹ ಆಗ್ತಾ ಇರೋದರಿಂದ ನಿಮಗೆ ರಾಹು ಪರಿವರ್ತನೆಯಿಂದ ಉಂಟಾಗತಕ್ಕಂತಹ ಕೆಲವೊಂದಷ್ಟು ಕಷ್ಟಫಲಗಳು ಸಹ ಈ ಚಂದ್ರಗ್ರಹಣದಿಂದಾಗಿ ಅಥವಾ ಈ ಚಂದ್ರಗ್ರಹಣ ಕಾಲದಲ್ಲಿ ನೀವು ಮಾಡತಕ್ಕಂತಹ ದೇವತಾ ಸ್ತುತಿಯಿಂದಾಗಿ ಆ ರಾಹುವಿನಿಂದ ಬರತಕ್ಕಂತಹ ಕೆಟ್ಟ ಫಲಗಳು ದೂರವಾಗ್ತಾ ಹೋಗುತ್ತೆ. ಯಾರ್ಯಾರಿಗೆ ಈ ರಾಹುವಿನಿಂದ ಕೆಟ್ಟ ಫಲಗಳಿದ್ದಾವೆ ಅಂಥವರು ಈ ಖಂಡಗ್ರಹ ಚಂದ್ರಗ್ರಹಣದಲ್ಲಿ ದೇವತಾ ಸ್ತುತಿಯನ್ನು ಅಷ್ಟು ಹೆಚ್ಚು ಮಾಡುತ್ತಾ ಹೋಗಿ, ಈ ಖಂಡಗ್ರಹ ಚಂದ್ರಗ್ರಹಣದ ಸಮಯದಲ್ಲಿ ನಾಗನ ಆರಾಧನೆಯನ್ನು ಎಷ್ಟಾಗತ್ತೋ ಅಷ್ಟು ಮಾಡಿ, ಅದರಿಂದ ಒಳ್ಳೆಯದಾಗಿರತಕ್ಕಂತಹ ಫಲಗಳು ಬರ್ತಾ ಹೋಗುತ್ತೆ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.